ಫ್ರೆಂಡ್ಸ್, ಹೇಗಿದ್ದೆಲ್ಲರೂ? ಇವತ್ತಿನ ಒಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಹೇ ರುಕ್ಕಮ್ಮ ಎಂಬ ಒಂದು ಹಾಡನ್ನ ಕೀಬೋರ್ಡ್ನಲ್ಲಿ ಹೇಗೆ ನುಡಿಸೋದು ಅಂತ ಹೇಳಿಕೊಡ್ತೀನಿ. ಸೊ ಬನ್ನಿ ನಮ್ಮ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ನಾನು ನುಡಿಸ್ತೀನಿ, ಆಮೇಲೆ ನಿಮಗೆ ಹೇಗೆ ನುಡಿಸೋದು ಅಂತ ಹೇಳಿಕೊಡ್ತೀನಿ. ಹಾಗೆ ಇಲ್ಲಿ ಮೇಲೆ ಈ ಹಾಡಿನ ನೋಟ್ಸ್ ಬರ್ತಾ ಇರುತ್ತೆ, ಇದನ್ನು ನೀವು ಫಾಲೋ ಮಾಡ್ತಾ ನನ್ನೊಟ್ಟಿಗೆ ನುಡಿಸ್ತೀನಿ. ನೋಡಿ, ನೋಡಿ ಹೇಗೆ ನುಡಿಸೋದು ಅಂತೇಳಿ. ಫಸ್ಟ್ ಲೈನ್ ದಸಗ ದಸಗ ಅಂತೇಳಿ ನುಡಿಸ್ಬೇಕು. ಆಮೇಲೆ ಮಗರೆ, ನೆಕ್ಸ್ಟು ಮಾಮಗರೆ ಮಾಮಗರೆ ಅಂತೇಳಿ ನುಡಿಸ್ಬೇಕು. ನೋಡಿ, ಈ ಥರ ನುಡಿಸ್ಬೇಕು. ನೆಕ್ಸ್ಟ್ ಲೈನ್ ಸರೆ ಸರೆ ಗರೆ ಸ ಅಂತೇಳಿ ನುಡಿಸ್ಬೇಕು. ನೆಕ್ಸ್ಟ್ ಲೈನ್ ನೋಡಿ ಸರೆ ಗರೆ ಸ ಅಂತೇಳಿ ಎರಡು ಸತಿ ನುಡಿಸ್ಬೇಕು. ನೆಕ್ಸ್ಟ್ ಲೈನು ಸರೆ ಅಂತೇಳಿ ಮೂರು ಸತಿ ನುಡಿಸ್ಬೇಕು. ಫಸ್ಟು ಸರೆ ಗರೆ ಸ ಅಂತೇಳಿ ಎರಡು ಸತಿ, ನೆಕ್ಸ್ಟು ಮೂರು ಸತಿ ಸರೆ 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 ಅಂತೇಳಿ ನುಡಿಸ್ಬೇಕು. ನೆಕ್ಸ್ಟ್ ಲೈನು ದ ಪ ಮ ಧ, ಇದು ಹೇ ರುಕ್ಕಮ್ಮ ಎಂಬ ಲೈನ್ ಏನಿದೆ ಅದು ಇದು. ಮುಂದೆ ಈ ಒಂದು ಹಾಡು ಹೋಗ್ತಾ ಇದ್ದಾಗಿ ಈ ಒಂದು ಲೈನನ್ನು ನೀವು ನೆನ್ಪಿಟ್ಕೊಳ್ಬೇಕು. ನೋಡಿ, ದ ಪ ಮ ಧ ದ ಪ ಮ ಧ ದ ಪ ಮ ಧ, ಈ ಥರ ಮೂರು ಸತಿ ನುಡಿಸ್ಬೇಕು. ನೆಕ್ಸ್ಟ್ ಲೈನ್ ರೆ ಗ ಮ ಪ ಮ ಗ ರೆ, ಈ ಥರ ಅದನ್ನು ನುಡಿಸ್ಬೇಕು. ನೆಕ್ಸ್ಟ್ ಲೈನ್ನ ಕಡೆಗೆ ಹೋಗೋಣ. ಮುಂದಿನ ಲೈನ್ ನೋಡಿ, ರೆ 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 ಸ ನಿ ದ ನಿ ದ ಪ ಅಂತೇಳಿ ಎರಡು ಸತಿ ನುಡಿಸ್ಬೇಕು. ಅಂತೇಳಿ ಎರಡು ಸತಿ ನುಡಿಸಿ ಆದಮೇಲೆ ನೆಕ್ಸ್ಟ್ ಲೈನ್ ನೀ ನಿ ನೀ 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 ಸ ನೀ ಸ ಈ ಥರ ನುಡಿಸ್ಬೇಕು. ನೆಕ್ಸ್ಟ್ ಲೈನ್ ನೋಡಿ, ರೇ ನಿ ಸ ಧ ನೀ ಪ ದ ಮ ಪ ಮ ಗ ಅಂತೇಳಿ ನುಡಿಸ್ಬೇಕು. ಹೇಳಿ ನುಡಿಸ್ಬೇಕು. ನೆಕ್ಸ್ಟು ಹೇ ರುಕ್ಕಮ್ಮ ಎಂಬ ಲೈನ್ ನಾನು ನಿಮ್ಗೆ ಆಗಲೇ ಹೇಳಿದ್ದೆ ನೆನ್ಪಿಟ್ಕೊಳ್ಳೋಕ್ಕೆ, ಆ ಲೈನನ್ನು ನುಡಿಸ್ಬೇಕು. ನೋಡಿ, ಇದು ಈ ಒಂದು ಲೈನ್ ಮೂರು ಸತಿ ನುಡಿಸ್ಲಿಕ್ಕೆ ಹೇಳಿದ್ದಲ್ಲ, ಅದನ್ನೇ ನುಡಿಸ್ಬೇಕು. ಸೊ ಈಗ ಇಲ್ಲಿ ತನಕ ಹೇಳಿರೋ ಲೈನನ್ನು ನಾನು ಇನ್ನೊಮ್ಮೆ ನುಡಿಸ್ತೀನಿ. ನೋಡಿ, ಅಂತೇಳಿ ನೆಕ್ಸ್ಟ್ ಮುಂದಿನ ಲೈನನ್ನು ನುಡಿಸ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಲೈನ್ಗೆ ಹೋಗೋ ಮುಂಚೆ ನಾನು ಇಲ್ಲಿ ತನಕ ಹೇಳಿಕೊಟ್ಟಿರೋ ಎಲ್ಲ ಲೈನನ್ನು ನುಡಿಸ್ತೀನಿ, ನೀವು ಕೂಡ ನನ್ನೊಟ್ಟಿಗೆ ನುಡಿಸ್ಲಿಕ್ಕೆ ಟ್ರೈ ಮಾಡಿ. ಈ ಥರ ಇದನ್ನು ನುಡಿಸ್ಬೇಕು. ಮುಂದಿನ ಲೈನ್ ನೋಡಿ, ದ ದ ದ ಮ ಮ ಮ ಮ ಮೂರು ಸತಿ ನುಡಿಸ್ಬೇಕು. ಮೂರು ಸತಿ ನುಡಿಸಿ ಆದಮೇಲೆ ನೆಕ್ಸ್ಟ್ ಲೈನ್ ಮ ಪ ಪ ಗ ಅಂತೇಳಿ. ಈ ಒಂದು ಫುಲ್ ಲೈನನ್ನು ನೀವು ಎರಡು ಸತಿ ನುಡಿಸ್ಬೇಕು. ನೋಡಿ, ಇದು ಇದನ್ನು ಎರಡು ಸತಿ ನುಡಿಸ್ಬೇಕಾಗುತ್ತೆ. ನೆಕ್ಸ್ಟ್ ಲೈನ್ ನೋಡಿ, ನೆಕ್ಸ್ಟ್ ಲೈನ್ಗೆ ಹೋಗೋ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಯಾಕಂದರೆ ನಮ್ಮ ಚಾನಲಲ್ಲಿ ಇಂಥದೇ ವಿಡಿಯೋಸ್ ನಿಮಗಾಗಿ ಬರ್ತಾ ಇರುತ್ತೆ.
ರೆ ಗ ರೆ 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 ಗ ರೆ ಸ. ನೆಕ್ಸ್ಟ್ ಲೈನ್ ಸ ರೆ ಗ ರೆ ಗ ರೆ ಗ ರೆ ಗ ರೆ ಅಂತೇಳಿ ನುಡಿಸ್ಬೇಕು. ನೆಕ್ಸ್ಟ್ ಲೈನ್ ಸ ಸ ಸ ನಿ ದ ಪ ಮ ಪ ಪ ಧ. ನೆಕ್ಸ್ಟ್ ಲೈನು ದಸ 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 ಸಾರಿ ದಸ ದಸ ದ ಪ ದ ಪ ಮ. ನೆಕ್ಸ್ಟ್ ಲೈನ್ ದಸ ದಸ ದ ಪ ಧ ಈ ಥರ ನುಡಿಸ್ಬೇಕು. ನೋಡಿ ಈ ಒಂದು ದಸ ದಸ ದ ಪ ದ ಪ ಮ ಎಂಬ ಲೈನ್ ಏನಿದೆ ಇದ, ಹಾಗೂ ನೆಕ್ಸ್ಟ್ ಲೈನನ್ನು ನೀವು ಎರಡು ಸತಿ ನುಡಿಸ್ಬೇಕು. ನೋಡಿ ಹೀಗೆ ನೆಕ್ಸ್ಟು ಯಾವ ಲೈನ್ ನೀವು ನುಡಿಸ್ಬೇಕು ಅಂತ ಹೇಳಿದೆ ನಾನು ಫಸ್ಟ್ ಈ ಒಂದು ಟ್ಯುಟೋರಿಯಲ್ ನಾನು ಫಸ್ಟ್ ಲೈನ್ ಏನು ಹೇಳಿದ್ದೆ ಅದೇನೇ ಅಂದರೆ ರುಕಮ್ಮ ಎಂಬ ಲೈನ್. ನೋಡಿ ಈ ಒಂದು ಲೈನನ್ನ ನೀವು ನುಡಿಸ್ಬೇಕಾಗುತ್ತೆ. ಅಲ್ಲಿಗೆ ಈ ಒಂದು ಹಾಡನ್ನು ನಾವು ಫುಲ್ಲಾಗಿ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀವಿ. ಹಾಗೆ ಈ ಒಂದು ಹಾಡಿನ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ನಮಗೆ ಕಮೆಂಟ್ ಮಾಡಿ ಕೇಳ್ಬೋದು. ಅಲ್ಲಿಗೆ ಒಂದು ಟ್ಯುಟೋರಿಯಲ್ ವೀಡಿಯೋ ಎಂಡ್ ಆಗುತ್ತೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ಸುತ್ತೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ನೀಡಿ. ನಮ್ಮ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಒಟ್ಟಿಗೆ ಸಿಗೋಣ. ಧನ್ಯವಾದಗಳು.